ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ನೇಮ್ ಇಸ್ ಆಶಾಲತಾ ಅಂಡ್ ಯೋ ವಾಚಿಂಗ್ ಮೀರ್ ಲರ್ನ್ ಫಾರ್ ಸಕ್ಸಸ್ ಇನ್ ಟುಡೇಸ್ ವಿಡಿಯೋ ಟು ವಿರ್ನ್ ಅಬೌಟ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಆಲ್ಸೋ ಕ್ಲಿಕ್ ಆನ್ ಬೆಲ್ಲ ಫಾರ್ ಫರ್ದರ್ ನೋಟಿಫಿಕೇಶನ್ ಹ್ಯಾಸ್ ಟು ಮತ್ತೆ ಹ್ಯಾವ್ ಟು ಅಂದ್ರೆ ಮಾಡಬೇಕಾಗಿರುವಂತದ್ದು ಮಾಡಬೇಕಾದ ಕೆಲಸಗಳನ್ನ ಹೇಳಬೇಕಾದ್ರೆ ಹ್ಯಾಸ್ ಟು ಮತ್ತೆ ಹ್ಯಾವ್ ಟು ಯೂಸ್ ಮಾಡ್ತೀವಿ ಹ್ಯಾಸ್ ಹ್ಯಾವ್ ಮತ್ತೆ ಹ್ಯಾಡ್ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋನ ಮಾಡಿದ್ದೀನಿ ಅದರಲ್ಲಿ ಯಾವ ತರದ ಸೆಂಟೆನ್ಸ್ ನಲ್ಲಿ ಅಂಡ್ ಯಾವ ಟೆನ್ಸ್ ನಲ್ಲಿ ಹ್ಯಾಸ್ ಹ್ಯಾವ್ ಮತ್ತೆ ಹ್ಯಾಡನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ವಿತ್ ಸ್ಟ್ರಕ್ಚರ್ ಅಂಡ್ ವಿತ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಆಮೇಲೆ ಚೆಕ್ ಮಾಡ್ಕೊಳ್ಳಿ ನಾವು ಲೆಟ್ಸ್ ಕಮ್ ಟು ಅವರ್ ಟುಡೇಸ್ ಟಾಪಿಕ್ ಹ್ಯಾಸ್ ಟು ಮತ್ತೆ ಹ್ಯಾವ್ ಟು ಅಂದ್ರೆ ಮಾಡ್ಬೇಕಾಗಿರುವಂತದ್ದು ಮಾಡಬೇಕಾದ ಕೆಲಸಗಳನ್ನ ಫ್ಯೂಚರ್ ಬಗ್ಗೆ ಹೇಳಬೇಕಾದ್ರೆ ಹ್ಯಾಸ್ ಟು ಮತ್ತೆ ಹ್ಯಾವ್ ಟು ಯೂಸ್ ಮಾಡ್ತೀವಿ ಈಗ ಹ್ಯಾವ್ ಟು ಮತ್ತೆ ಯೂಸ್ ಮಾಡಿಕೊಂಡು ಸೆಂಟೆನ್ಸಸ್ನ ಹೇಗೆ ರೆಡಿ ಮಾಡೋದು ಯಾವ ತರದ ಸೆಂಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ ನಾವು ಲೆಕ್ಕಿಸಿದ ಸ್ಟ್ರಕ್ಚರ್ ಫಸ್ಟ್ ಸಬ್ಜೆಕ್ಟ್ ಇದೆ ಅಂದ್ರೆ ವಿಷಯ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಯಾವ ವಿಷಯದ ಬಗ್ಗೆ ಸೆಂಟೆನ್ಸ್ ಇದೆ ಅನ್ನೋದನ್ನ ಸಬ್ಜೆಕ್ಟ್ ತೋರಿಸುತ್ತೆ ನೆಕ್ಸ್ಟ್ ಹ್ಯಾಸ್ ಅಥವಾ ಹ್ಯಾವ್ ಅದರ ಜೊತೆಗೆ ಟು ಅಂತ ಬರುತ್ತೆ ಹ್ಯಾಸ್ ಟು ಹ್ಯಾವ್ ಟು ಐ ವಿ ಯು ದೇ ಈ ಪ್ರನೌನ್ಸ್ಗಳ ಜೊತೆಗೆ ಹ್ಯಾವ್ ಯೂಸ್ ಮಾಡ್ತೀವಿ ಆ್ಯಂಡ್ ಹಿ ಶಿ ಇಟ್ ಇದ್ರೆ ಹ್ಯಾಸ್ ಅಂತ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಇದೆ ವರ್ಬ್ ಈ ಥರದ ಸೆಂಟೆನ್ಸ್ಗಳಲ್ಲಿ ವರ್ಬ್ನ ಫಸ್ಟ್ ಫಾರ್ಮ್ ಬರುತ್ತೆ ಆಮೇಲೆ ಆಬ್ಜೆಕ್ಟ್ ಇವಾಗ ಸೆಂಟೆನ್ಸಸ್ ನೋಡೋಣ ನೀನು ಇಂಗ್ಲೀಷ್ ಕಲಿಬೇಕಾಗಿದೆ ಯು ಹ್ಯಾವ್ ಟು ಲರ್ನ್ ಇಂಗ್ಲೀಷ್ ಹ್ಯಾವ್ ಟು ಲರ್ನ್ ಕಲಿಬೇಕಾಗಿದೆ ಈ ಕೆಲಸ ಮಾಡಬೇಕಾಗಿದೆ ಯು ಹ್ಯಾವ್ ಟು ಲರ್ನ್ ಇಂಗ್ಲೀಷ್ ಅವಳು ಕಾಲೇಜ್ಗೆ ಹೋಗಬೇಕಾಗಿದೆ ಶೀ ಹ್ಯಾಸ್ ಟು ಗೋ ಟು ಕಾಲೇಜ್ ನಾವು ನಮ್ಮ ಕೆಲಸ ಮುಗಿಸಬೇಕಾಗಿದೆ ವಿ ಹ್ಯಾವ್ ಟು ಫಿನಿಶ್ ಅವರ್ ವರ್ಕ್ ವಿದ್ಯಾರ್ಥಿಗಳು ಪರೀಕ್ಷೆನ ಪಾಸ್ ಮಾಡಬೇಕಾಗಿದೆ ಸ್ಟೂಡೆಂಟ್ಸ್ ಹ್ಯಾವ್ ಟು ಪಾಸ್ ದ ಎಕ್ಸಾಮ್ ನೀವು ಈಗ ಹೊರಡಬೇಕಾಗಿದೆ ಯು ಹ್ಯಾವ್ ಟು ಲೀವ್ ನೌ ನಾನು ನನ್ನ ಗೆಳತಿನ ಭೇಟಿ ಮಾಡಬೇಕಾಗಿದೆ ಐ ಹ್ಯಾವ್ ಟು ಮೀಟ್ ಮೈ ಫ್ರೆಂಡ್ ಅವನು ಕಛೇರಿಗೆ ಹೋಗಬೇಕಾಗಿದೆ ಹೀ ಹ್ಯಾಸ್ ಟು ಗೋ ಟು ಆಫೀಸ್ ನೀವು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಿದೆ ಯು ಹ್ಯಾವ್ ಟು ಟೇಕ್ ರೆಸ್ಟ್ ಅಟ್ ಹೋಮ್ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿದೆ ಐ ಹ್ಯಾವ್ ಟು ಟಾಕ್ ಟು ಯು ನಾನು ಔಷಧಿ ತಗೋಬೇಕಾಗಿದೆ ಐ ಹ್ಯಾವ್ ಟು ಟೇಕ್ ಮೆಡಿಷನ್ ಈಗ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಅಂತ ನೋಡೋಣ ನಕಾರಾತ್ಮಕ ವಾಕ್ಯಗಳು ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ ಅದಾದ್ಮೇಲೆ ದು ನಾಟ್ ಅಥವಾ ಡಸ್ ನಾಟ್ ಅದಾದ್ಮೇಲೆ

ನಿಮ್ಗೆ ಇಲ್ಲಿ ಡೂ ಡಸ್ ಡಿಡ್ ಬಗ್ಗೆ ಬೇಸಿಕ್ ಗೊತ್ತಿರಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಗೊತ್ತಿದೆ ಅಂದ್ರೆ ಓಕೆ ಗೊತ್ತಿಲ್ಲ ಅಂದ್ರೆ ಡೂ ಡಸ್ ಡಿಡ್ ಮೇಲೆ ಕೂಡ ನಾನು ವಿಡಿಯೋನ ಮಾಡಿದೀನಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಡೂ ಡಸ್ ಡಿಡ್ ಬಗ್ಗೆ ಯಾವ ರೀತಿ ಯೂಸ್ ಮಾಡ್ತೀವಿ ಹೇಗೆ ಯೂಸ್ ಮಾಡ್ತೀವಿ ಅಂತ ಕಂಪ್ಲೀಟ್ ಬೇಸಿಕ್ ಗೊತ್ತಾಗುತ್ತೆ ಇವಾಗ ನೆಗೆಟಿವ್ ಸೆಂಟೆನ್ಸಸ್ ಹೇಗೆ ಮಾಡೋದು ಅಂತ ನೋಡೋಣ ನೀನು ಇಂಗ್ಲಿಷ್ ಕಲಿಬೇಕಾಗಿಲ್ಲ ಯು ಡೋಂಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ಅವಳು ಕಾಲೇಜ್ಗೆ ಹೋಗಬೇಕಾಗಿಲ್ಲ ಶಿ ಡಸಂಟ್ ಹ್ಯಾವ್ ಟು ಗೋ ಟು ಕಾಲೇಜ್ ನಾವು ನಮ್ಮ ಕೆಲಸ ಮುಗಿಸ್ಬೇಕಾಗಿಲ್ಲ ವಿ ಡೋಂಟ್ ಹ್ಯಾವ್ ಟು ಫಿನಿಶ್ ಅವರ್ ವರ್ಕ್ ವಿದ್ಯಾರ್ಥಿಗಳು ಪರೀಕ್ಷೆನ ಪಾಸ್ ಮಾಡಬೇಕಾಗಿಲ್ಲ ಸ್ಟೂಡೆಂಟ್ಸ್ ಡೋಂಟ್ ಹ್ಯಾವ್ ಟು ಪಾಸ್ ದ ಎಕ್ಸಾಮ್ ನೀವು ಈಗ ಹೊರಡಬೇಕಾಗಿಲ್ಲ ಯು ಡೋಂಟ್ ಹ್ಯಾವ್ ಟು ಲೀವ್ ನೌ ನಾನು ನನ್ನ ಗೆಳತಿನ ಭೇಟಿ ಮಾಡಬೇಕಾಗಿಲ್ಲ ಐ ಡೋಂಟ್ ಹ್ಯಾವ್ ಟು ಮೀಟ್ ಮೈ ಫ್ರೆಂಡ್ ನೀವು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಿಲ್ಲ ಯು ಡೋಂಟ್ ಹ್ಯಾವ್ ಟು ಟೇಕ್ ರೆಸ್ಟ್ ಎಟ್ ಹೋಮ್ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿಲ್ಲ ಐ ಡೋಂಟ್ ಹ್ಯಾವ್ ಟು ಟಾಕ್ ಟು ಯು ನಾನು ಔಷಧಿ ತಗೋಬೇಕಾಗಿಲ್ಲ ಐ ಡೋಂಟ್ ಹ್ಯಾವ್ ಟು ಟೇಕ್ ಮೆಡಿಷನ್ ಈಗ ಇವುಗಳನ್ನು ಕ್ವೆಶನ್ ಆಗಿ ಹೇಗೆ ಮಾಡೋದು ಅಂತ ನೋಡಿದ್ರೆ ಫಸ್ಟ್ ಡೂ ಅಥವಾ ಡಸ್ ಬರುತ್ತೆ ಅದಾದಮೇಲೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಟು ಪ್ಲಸ್ ವರ್ಬ್ನ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ನೀನು ಇಂಗ್ಲೀಷ್ ಕಲಿಬೇಕಾಗಿದೆಯಾ

ಕ್ವೆಶನ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಫಸ್ಟ್ ಡು ನಾಟ್ ಅಥವಾ ಡಜ್ ನಾಟ್ ಬರುತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಟು ಪ್ಲಸ್ ವರ್ಬ್ನ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ನಾನು ನನ್ನ ಗೆಳತಿನ ಭೇಟಿ ಮಾಡಬೇಕಾಗಿಲ್ವಾ ಡೋಂಟ್ ಐ ಹ್ಯಾವ್ ಟು ಮೀಟ್ ಮೈ ಫ್ರೆಂಡ್ ಅವನು ಕಚೇರಿಗೆ ಹೋಗಬೇಕಾಗಿಲ್ವಾ ಡಜಂಟ್ ಹಿ ಹ್ಯಾವ್ ಟು ಗೋ ಟು ಆಫೀಸ್ ನೀವು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಿಲ್ವಾ ಡೋಂಟ್ ಯು ಹ್ಯಾವ್ ಟು ಟೇಕ್ ರೆಸ್ಟ್ ಅಟ್ ಹೋಮ್ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿಲ್ವಾ ಡೋಂಟ್ ಐ ಹ್ಯಾವ್ ಟು ಟಾಕ್ ಟು ಯು ನಾನು ಔಷಧಿ ತಗೋಬೇಕಾಗಿಲ್ವಾ ಡೋಂಟ್ ಐ ಹ್ಯಾವ್ ಟು ಟೇಕ್ ಮೆಡಿಷನ್ ಹ್ಯಾಸ್ ಟು ಮತ್ತು ಹ್ಯಾವ್ ಟು ಯೂಸಸ್ ಬಗ್ಗೆ ತಿಳ್ಕೊಂಡಿದ್ದಾಯಿತು ಈಗ ಉಳಿದಿರೋದು ಹ್ಯಾಡ್ ಟು ಮಾಡಬೇಕಾಗಿದ್ದಂತಹ ಕೆಲಸ ಮಾಡಬೇಕಾಗಿತ್ತು ಅಂತ ಪಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಹ್ಯಾಡ್ ಟು ಯೂಸ್ ಮಾಡ್ತೀವಿ ಈ ಹ್ಯಾಡ್ ಟೂನ ಯೂಸ್ ಮಾಡಿಕೊಂಡು ಫೋರ್ ಟೈಪ್ ಸೆಂಟೆನ್ಸಸ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಸೆಂಟೆನ್ಸ್ ಹೇಗಾಗುತ್ತೆ ಅಂತ ಎಲ್ಲ ಸ್ಟ್ರಕ್ಚರ್ಸ್ನ ಹೇಳ್ತೀನಿ ಆಮೇಲೆ ಫೋರ್ ಟೈಪ್ ಸೆಂಟೆನ್ಸಸ್ನ ಹೇಳ್ತಾ ಹೋಗ್ತೀನಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಟು ಪ್ಲಸ್ ವರ್ಬ್ನ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ನೆಕ್ಸ್ಟ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದರೆ ಕ್ವಶನ್ ಮಾಡೋದು ಫಸ್ಟ್ ಡಿಡ್ ಬರುತ್ತೆ ಬಿಕಾಸ್ ನಾವು ಪಾಸ್ಟ್ ಸೆಂಟೆನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ ಆಮೇಲೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಟು ಪ್ಲಸ್ ವರ್ಬ್ನ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಫಸ್ಟ್ ಸಬ್ಜೆಕ್ಟ್ ಪ್ಲಸ್ ಡಿಡ್ ನಾಟ್ ಪ್ಲಸ್ ಹ್ಯಾವ್ ಟು ಪ್ಲಸ್ ವರ್ಬ್ನ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಇಂಟ್ರೋಗ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ ನೋಡಿದ್ರೆ ಫಸ್ಟ್ ಡಿಡಂಟ್ ಡಿಡ್ ಜೊತೆಗೆ ನಾಟ್ ಬರುತ್ತೆ ಬಿಕಾಸ್ ಇದು ಇಂಟ್ರೋಗೇಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಟು ಪ್ಲಸ್ ವಿ ಒನ್ ವರ್ಬ್ನ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಈಗ ಈ ಸ್ಟ್ರಕ್ಚರ್ಸ್ ಪ್ರಕಾರ ಫೋರ್ ಟೈಪ್ ಸೆಂಟೆನ್ಸಸ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಹೀ ಹ್ಯಾಡ್ ಟು ಸ್ಪೀಕ್ ಅವನು ಮಾತಾಡಬೇಕಾಗಿತ್ತು ಡಿಡ್ ಹೀ ಹ್ಯಾವ್ ಟು ಸ್ಪೀಕ್ ಅವನು ಮಾತಾಡಬೇಕಾಗಿತ್ತ ಇದು ಕ್ವೆಶನ್ ಆಯಿತು ಹೀ ಡಿ ಡಂಟ್ ಹ್ಯಾವ್ ಟು ಸ್ಪೀಕ್ ಅವನು ಮಾತಾಡಬೇಕಾಗಿದ್ದಿಲ್ಲ ಇದು ನೆಗೆಟಿವ್ ಸೆಂಟೆನ್ಸ್ ಡಿಡಂಟ್ ಹೀ ಹ್ಯಾವ್ ಟು ಸ್ಪೀಕ್ ಅವನು ಮಾತಾಡಬೇಕಾಗಿದ್ದಿಲ್ವಾ ಇದು ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ದೇ ಹ್ಯಾಟ್ ಟು ಗೋ ಫಾರ್ ಅ ಟ್ರಿಪ್ ಇನ್ ಸಮ್ಮರ್ ಹಾಲಿಡೇಸ್ ಅವರು ಬೇಸಿಗೆ ರಜೆ ದಿನಗಳಲ್ಲಿ ಪ್ರವಾಸಕ್ಕೆ ಹೋಗಬೇಕಾಗಿತ್ತು ಡಿಡ್ ದೇ ಹ್ಯಾವ್ ಟು ಗೋ ಫಾರ್ ಅ ಟ್ರಿಪ್ ಇನ್ ಸಮ್ಮರ್ ಹಾಲಿಡೇಸ್ ಅವರು ಬೇಸಿಗೆ ರಜೆ ದಿನಗಳಲ್ಲಿ ಪ್ರವಾಸಕ್ಕೆ ಹೋಗಬೇಕಿತ್ತ ದೆ ಡಿಡ್ ನಾಟ್ ಹ್ಯಾವ್ ಟು ಗೋ ಫಾರ್ ಅ ಟ್ರಿಪ್ ಇನ್ ಸಮ್ಮರ್ ಹಾಲಿಡೇಸ್ ಅವರು ಬೇಸಿಗೆ ರಜೆ ದಿನಗಳಲ್ಲಿ ಪ್ರವಾಸಕ್ಕೆ ಹೋಗಬೇಕಾಗಿದ್ದಿಲ್ಲ ಡಿಡಂಟ್ ದೇ ಹ್ಯಾವ್ ಟು ಗೋ ಫಾರ್ ಅ ಟ್ರಿಪ್ ಇನ್ ಸಮ್ಮರ್ ಹಾಲಿಡೇಸ್ ಅವರು ಬೇಸಿಗೆ ರಜೆ ದಿನಗಳಲ್ಲಿ ಪ್ರವಾಸಕ್ಕೆ ಹೋಗಬೇಕಾಗಿದ್ದಿಲ್ವಾ ಐ ಹ್ಯಾಡ್ ಟು ರಿಟರ್ನ್ ಬುಕ್ಸ್ ನಾನು ಪುಸ್ತಕಗಳನ್ನು ಹಿಂದಿರುಗಿಸಬೇಕಾಗಿತ್ತು ಡಿಡ್ ಐ ಹ್ಯಾವ್ ಟು ರಿಟರ್ನ್ ಬುಕ್ಸ್ ನಾನು ಪುಸ್ತಕಗಳನ್ನು ಹಿಂದಿರುಗಿಸಬೇಕಾಗಿತ್ತ ಐ ಡಿಡಂಟ್ ಹ್ಯಾವ್ ಟು ರಿಟರ್ನ್ ಬುಕ್ಸ್ ನಾನು ಪುಸ್ತಕಗಳನ್ನು ಹಿಂದಿರುಗಿಸಬೇಕಾಗಿದ್ದಿಲ್ಲ ಡಿಡಂಟ್ ಐ ಹ್ಯಾವ್ ಟು ರಿಟರ್ನ್ ಬುಕ್ಸ್ ನಾನು ಪುಸ್ತಕಗಳನ್ನು ಹಿಂದಿರುಗಿಸಬೇಕಾಗಿದ್ದಿಲ್ವಾ ಐ ಹ್ಯಾಡ್ ಟು ಗೋ ನಾನು ಹೋಗಬೇಕಾಗಿತ್ತು ಡಿಡ್ ಐ ಹ್ಯಾವ್ ಟು ಗೋ ನಾನು ಹೋಗಬೇಕಾಗಿತ್ತ ಐ ಡಿಡಂಟ್ ಹ್ಯಾವ್ ಟು ಗೋ ನಾನು ಹೋಗಬೇಕಾಗಿದ್ದಿಲ್ಲ ಡಿಡಂಟ್ ಐ ಹ್ಯಾವ್ ಟು ಗೋ ನಾನು ಹೋಗಬೇಕಾಗಿದ್ದಿಲ್ವಾ ಯು ಹ್ಯಾಡ್ ಟು ಸ್ಟಡಿ ವೆಲ್ ನೀನು ಚೆನ್ನಾಗಿ ಓದಬೇಕಾಗಿತ್ತು ಡಿಡ್ ಯು ಹ್ಯಾವ್ ಟು ಸ್ಟಡಿ ವೆಲ್ ನೀನು ಚೆನ್ನಾಗಿ ಓದಬೇಕಾಗಿತ್ತ ಯು ಡಿಡಂಟ್ ಹ್ಯಾವ್ ಟು ಸ್ಟಡಿ ವೆಲ್ ನೀನು ಚೆನ್ನಾಗಿ ಓದಬೇಕಾಗಿದ್ದಿಲ್ಲ ಡಿಡಂಟ್ ಯು ಹ್ಯಾವ್ ಟು ಸ್ಟಡಿ ವೆಲ್ ನೀನು ಚೆನ್ನಾಗಿ ಓದಬೇಕಾಗಿದ್ದಿಲ್ವಾ ಐ ಹವ್ ಟು ಅಂಡರ್ಸ್ಟ್ಯಾಂಡ್ ಔಟ್ ಟುಡೇಸ್ ಕಾನ್ಸೆಪ್ಟ್ ಹ್ಯಾಸ್ ಟು ಹ್ಯಾವ್ ಟು ಅಂಡ್ ಹ್ಯಾಡ್ ಟು ಇಫ್ ಯು ಥಿಂಕ್ ಇಟ್ ಈಸ್ ಯೂಸ್ಫುಲ್ ಟು ಯು ದೆನ್ ಪ್ಲೀಸ್ ಲೈಕ್ ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಿತ್ ದಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್